ನೂರು ಜನ ಜನರಿದ್ದ ಹಾಸ್ಟೆಲ್ ಒಂದರಲ್ಲಿ ದಿನವೂ ಬೆಳಗ್ಗೆ ಉಪ್ಪಿಟ್ಟಿನ ಸಮಾರಾಧನೆ ನಡೀತಾ ಇತ್ತು. ಒಂದಿನ ತಿಂಡಿಯ ಕುರಿತು ಅಸಮಾಧಾನ ಬುಗಿಲಿದ್ದಿತು. ಉಪ್ಪಿಟ್ಟು ಪ್ರಿಯರಾಗಿದ್ದ 20 ಜನ ದಿನವೂ ಉಪ್ಪಿಟ್ಟೇ ಇರಲಿ ಅಂತ ಬೇಡಿಕೆ ಇಟ್ಟರೆ, ಉಳಿದ 80 ಜನ ದಿನದಿನವೂ ಬೇರೆ ತಿಂಡಿ ಬೇಕು ಅಂತ ಕೂತು. ದಿನದಿನವೂ ಬೇರೆ ಕೊಡಲಾಗುವುದಿಲ್ಲ, ತಿಂಗಳಿಗೊಂದು ಮಾಡಬಹುದು ಅಂತ ವಾರ್ಡನ್ ಹೇಳಿದರು. ಉಪ್ಪಿಟ್ಟಿನವರು ಆಗಲೇ ಬೇಡ ಬೇಡ ಉಪ್ಪಿಟ್ಟೇ ಇರಲಿ ಅಂತ ಹಠ ಹಿಡಿದು ಕೂತಿದ್ದರು. ಉಳಿದವರು ಅದೆಲ್ಲ ಆಗಲ್ಲ, ಬೇರೆ ತಿಂಡಿ ಬೇಕು ಅಂತ ಹಠ ಹಿಡಿದರು. ಆಗ ವಾರ್ಡನ್, ನಾವು ಸಂವಿಧಾನಯುಕ್ತ ಭವ್ಯ ಭಾರತದ ಪ್ರಜಾಪ್ರಭುತ್ವದ ಪ್ರಜೆಗಳು, ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ, ವೋಟಿಂಗ್ ಮಾಡಿಸಿ ಮೆಜಾರಿಟಿ ನೋಡೋಣ ಅಂತ. 20 ಜನ ಒಪ್ಪಿಟ್ಟಿರುವಾಗ ಇವೆಲ್ಲ ಯಾಕೆ ಅಂತ ಗೊತ್ತಿದೆ. ಉಳಿದ 80 ಜನ ವೋಟಿಂಗ್ ಮಾಡಿ ಪ್ರಜಾಸತ್ತಾತ್ಮಕವಾಗಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂತ ಬಸುಬಿಟ್ಟಿದ್ರು. ಮರುದಿನ ಮತದಾನ, ಉಪ್ಪಿಟ್ಟು ಪ್ರಿಯರ 20 ಜನರು ಮೊದಲೇ ನಿರ್ಧರಿಸಿದಂತೆ ಉಪ್ಪಿಟ್ಟಿಗೆ ಮತ ಹಾಕಿದರು. ಉಳಿದ 80 ಜನರ ಮತಗಳು ಈ ರೀತಿಯಾಗಿತ್ತು: ಮಸಾಲೆ ದೋಸೆ 18 ಜನ, ಆಲು ಪರಾಟ 16 ಜನ, ಪೂರಿ ಸಾಗು 14 ಜನ, ಮ್ಯಾಗಿ 12 ಜನ, ಇಡ್ಲಿ ಸಾಂಬಾರ್ 10 ಜನ, ಟೋಸ್ಟ್ ಆಮ್ಲೆಟ್ 10 ಜನ. ಬಹುಮತ ಉಪ್ಪಿಟ್ಟಿಗೆ ಬಂದಿದ್ದರಿಂದ ಪ್ರಜಾ ಅಭಿಪ್ರಾಯಗಳಿಗೂವಾಗಿ ಅದನ್ನೇ ಆಸ್ಟ್ರೇಲಿನ ರಾಷ್ಟ್ರೀಯ ಆಹಾರವಾಗಿ ಘೋಷಿಸಿ ಮುಂದುವರಿಸಿದೆಂದು ತೀರ್ಮಾನ ಮಾಡಲಾಯಿತು. ಇದರಿಂದ ನಾವು ಕಲ್ತಿರ್ತಕ್ಕಂಥ ನೀತಿ ಪಾಠ ಅಂದರೆ, ಎಲ್ಲಿವರೆಗೆ 80 ಜನ ತಮ್ಮ ಸ್ವಾರ್ಥವನ್ನೇ ನೋಡಿಕೊಂಡು ಒಡೆದು ಹರಿದು ಹಂಚಿ ಕೂತಿರ್ತಾರೋ, ಅಲ್ಲಿವರೆಗೆ ಕೇವಲ 20% ಇರತಕ್ಕಂಥ ಜನರೇ ನಮ್ಮ ಜೀವನವನ್ನು ನಿರ್ಧರಿಸ್ತಾರೆ. ಧನ್ಯವಾದಗಳು.